ಬರುವಂಥದ್ದಿಂದಲ್ಲಿ ನಾವು ಎಣ್ಣೆ ಖಾದ್ಯ ತೈಲದಲ್ಲಿ ಸ್ವಾವಲಂಬಿ ಇಲ್ಲ. 70% ಖಾದ್ಯ ತೈಲ ನಮಗೆ ವಿದೇಶದಿಂದ ಬರ್ತಾ ಇದೆ. ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಿಂದ ಬಂದಂಥ ಪಾಮಾಯಿಲನ್ನು ನಾವು ಬ್ಲೆಂಡ್ ಮಾಡಿ ಇಲ್ಲಿ ಅದಕ್ಕೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಬೇರೆ ಬೇರೆ ಹೆಸರಲ್ಲಿ ಮಾರ್ತಾ ಇದ್ದಾರೆ. ನೀವು ತಿನ್ನುವಂಥ ಸೂರ್ಯಕಾಂತಿ, ನೆಲಗಡಲೆ, ಇದ್ಯಾವುದು ನೆಲಗಡಲೆ ಸೂರ್ಯಕಾಂತಿ ಅಲ್ಲ. ಇದರಲ್ಲಿ 70% ಭಾಗ ಪಾಮೊಲಿನ್ ಇದೆ. ಅಂದರೆ ಖಾದ್ಯ ತೈಲ ನಾವು ಬೆಳೆಯುವುದು ಕಡಿಮೆ ಆಗಿದೆ ಕರ್ನಾಟಕದಲ್ಲೇ. ಮುಂದೆ ಹಿಂದೆ ನಾವು ಅಂಕಿಅಂಶಗಳನ್ನು ತಗೊಂಡ್ರೆ ಸುಮಾರು 12 ಲಕ್ಷ ಎಕರೆಯಲ್ಲಿ ಸೂರ್ಯಕಾಂತಿ ಮತ್ತು ನೆಲಗಡಲೆ ಬೆಳೀತಾ ಇದ್ರು. ಈಗ ಅದು ಕೇವಲ 3.5 ಲಕ್ಷ ಎಕರೆಗೆ ಬಂದಿದೆ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ಎಲ್ಲ ಭಾಗದಲ್ಲಿ ಕೂಡ ಖಾದ್ಯ ತೈಲ ಬೆಳೆಯೋದಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ಕೊಡ್ತಾ ಇದೆ. ಮಿನಿ ಕಿಟ್ಗಳನ್ನು ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಧನ ಕೊಡುವಂಥದ್ದು ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 1 ಲಕ್ಷ ಕೋಟಿ ರೂಪಾಯಿಗಳ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಇಟ್ಟಿದ್ದಾರೆ.